हेलो फ्रेंड्स वेलकम बैक टू माय चैनल। ತುಂಬ ಜನ ಮನೆಯಲ್ಲಿ ಕಿಚನ್ ಸಿಂಕ್ ಬ್ಲಾಕೇಜ್ ಆಗಿರುತ್ತೆ। ಅದು ಬ್ಲಾಕ್ ಆಗಿದಾಗ ನೀರು ಫಾಸ್ಟ್ ಆಗಿ ಪಾಸ್ ಆಗಲ್ಲ, ಆಗ ಪಾತ್ರೆ ವಾಶ್ ಮಾಡುವಾಗ ತುಂಬಾನೇ ಕಷ್ಟ ಆಗುತ್ತೆ ಮತ್ತೆ ಕೆಟ್ಟ ವಾಸನೆ ಕೂಡ ಬರುತ್ತೆ। ಸೋ ಇವತ್ತಿನ ವಿಡಿಯೋದಲ್ಲಿ ಬ್ಲಾಕೇಜ್ ಆಗಿರುವಂತ ಸಿಂಕ್ ಅನ್ನು ಹೇಗೆ ಈಜಿಯಾಗಿ ಮತ್ತೆ ಸಿಂಪಲ್ ಆಗಿ ಕ್ಲೀನ್ ಮಾಡಬಹುದು ಅಂತ ಶೇರ್ ಮಾಡ್ತೀನಿ। ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ। ನೀವು ನಮ್ಮ ಚಾನೆಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಂಡು ಆಲ್ ಅಂತ ಕೊಡಿ। ಫಸ್ಟ್ ಒಂದು ಪಾತ್ರೆಗೆ ಬಿಸಿ ನೀರು ಹಾಕಿದಿನಿ, ನೀರು ತುಂಬ ಬಿಸಿ ಇರಬೇಕು। ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ। ಲಾಸ್ಟ್ ಆಗಿ ಸ್ವಲ್ಪ ವಾಷಿಂಗ್ ಪೌಡರ್ ಹಾಕಿ, ನಿಮ್ಮ ಹತ್ರ ವಾಷಿಂಗ್ ಪೌಡರ್ ಇಲ್ಲ ಅಂದರೆ ಲಿಕ್ವಿಡ್ ಸೋಪ್ ಯೂಸ್ ಮಾಡ್ಬೋದು। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸಿಂಕ್ಗೆ ಹಾಕಬೇಕು, ಕರೆಕ್ಟಾಗಿ ಆ ಸಿಂಕ್ ಹೋಲ್ ಹತ್ರ ಹಾಕಬೇಕು। ತುಂಬ ಬಿಸಿ ಇರುತ್ತೆ, ಸೊ ಅದಕ್ಕೆ ಒಂದು ಗ್ಲಾಸ್ನ ಚಿಮಟದಲ್ಲಿ ಇಟ್ಕೊಂಡು ಹಾಕಿ। ಈ ಸಿಂಕ್ ಪೈಪ್ ಒಳಗೆ ಈ ಕಸ ಒಂಥರ ಗ್ರೀಸ್ ಥರ ಗಟ್ಟಿ ಇರುತ್ತೆ, ಅದಕ್ಕೆ ಬಿಸಿ ನೀರು ಹಾಕಿದಾಗ ಅದೆಲ್ಲ ತುಂಬ ಈಸಿಯಾಗಿ ಕ್ಲಿಯರ್ ಆಗುತ್ತೆ। ಈ ಸಿಂಕ್ ಪೈಪ್ ಕೆಳಗೆ ಒಂದು ಹೋಲ್ಸ್ ಥರ ಕೊಟ್ಟಿರ್ತಾರೆ, ಅಲ್ಲಿನೂ ಈ ಬಿಸಿ ನೀರು ಹಾಕ್ಬೋದು, ಅಲ್ಲಿ ಏನಾದರೂ ಬ್ಲಾಕೇಜ್ ಆಗಿದ್ರೆ ಕ್ಲಿಯರ್ ಆಗುತ್ತೆ। ಹೆಚ್ಚಾಗಿ ಸಿಂಕ್ ಬ್ಲಾಕೇಜ್ ಆಗಿದ್ರೆ ಪ್ಲಂಗರ್ ಯೂಸ್ ಮಾಡ್ತಾರೆ, ಇದರಲ್ಲಿ ಪ್ರೆಷರ್ ಹಾಕುವಾಗ ಆ ಬ್ಲಾಕೇಜ್ ಏನಿದೆ ತುಂಬ ಫಾಸ್ಟಾಗಿ ಕ್ಲಿಯರ್ ಆಗುತ್ತೆ। ಬಟ್ ಪ್ಲಂಗರ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಬಾಟಲ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ। ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಫಸ್ಟ್ ಸ್ವಲ್ಪ ನೀರು ಹಾಕಿದ್ದೀನಿ, ಬಿಸಿ ನೀರಿಲ್ಲ ನಾರ್ಮಲ್ ನೀರೇ ಹಾಕಿರೋದು। ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಿನಿಗರ್ ಹಾಕಿ, ಅದಾದ ನಂತರ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ। ಈಗ ಚೆನ್ನಾಗಿ ಶೇಕ್ ಮಾಡಿ, ಈಗ ಈ ಬಾಟಲ್ನ ಕರೆಕ್ಟಾಗಿ ಆ ಸಿಂಕ್ ಹೋಲ್ ಹತ್ರ ಇಟ್ಟು ಈ ರೀತಿ ಜೋರಾಗಿ ಪ್ರೆಸ್ ಮಾಡಿ ಪ್ರೆಷರ್ ಕೊಡಬೇಕು। ಹೀಗೆ ಮಾಡುವಾಗ ಎಷ್ಟೇ ಬ್ಲಾಕೇಜ್ ಆಗಿದ್ರೂ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ। ಇದೇ ರೀತಿ ಬರೀ ನೀರು ಹಾಕಿ 2-3 ಸಲ ಮಾಡಿ, ಆಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ। ತುಂಬ ಜನ ಮನೆಯಲ್ಲಿ ಈ ಸಿಂಕ್ ಹೋಲ್ ತುಂಬ ದೊಡ್ಡದಾಗಿರುತ್ತೆ, ಅನ್ನ ಟೊಮೆಟೊ ಸಿಪ್ಪೆ ಕರಿಬೇವು ಇದೆಲ್ಲ ಹೋಗಿ ಬ್ಲಾಕ್ ಆಗುತ್ತೆ। ಅದಕ್ಕೆ ಮಾರ್ಕೆಟಲ್ಲಿ ಸಿಂಕ್ ಸ್ಟ್ರೈನರ್ ಅಂತ ಒಂದು ಸಿಗುತ್ತೆ, ಅದು ಫಿಲ್ಟರ್ ಥರನೇ ಇರುತ್ತೆ, ಅದರಲ್ಲಿ ಬರೀ ನೀರಷ್ಟೇ ಪಾಸ್ ಆಗೋಕೆ ಆಗುತ್ತೆ। ಇನ್ನು ಮುಂದೆ ಸಿಂಕ್ ಬ್ಲಾಕೇಜ್ ಆಗೋದನ್ನು ಅವಾಯ್ಡ್ ಮಾಡ್ಕೋಬೋದು। ನೀವು ಮನೆಯಲ್ಲೇ ಈ ರೀತಿ ಫಿಲ್ಟರ್ ಮಾಡ್ಬೋದು ನೋಡಿ। ಒಂದು ಪ್ಲಾಸ್ಟಿಕ್ ಕಪ್ ತಗೊಂಡು ಅದರಲ್ಲಿ ಕೆಳಗೆ ಮತ್ತು ಸೈಡಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಹಾಕಿ ನೋಡಿ, ಈ ರೀತಿ ತುಂಬ ಈಸಿಯಾಗಿ ನೀವೇ ಮಾಡ್ಕೋಬೋದು। ಇದನ್ನು ಈ ರೀತಿ ಸಿಂಕ್ ಹೋಲ್ ಹತ್ರ ಇಟ್ಟರೆ ಬರೀ ನೀರಷ್ಟೇ ಪಾಸ್ ಆಗುತ್ತೆ, ಇನ್ನು ನಿಮಗೆ ಕಿಚನ್ ಸಿಂಕ್ ಬ್ಲಾಕೇಜ್ ಆಗಲ್ಲ। ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ। ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್।